ಬೇಕಾದಮೇಲೆ 3 ಗಂಟೆ 3 ಪ್ರಶ್ನೆ ವಿಶೇಷ ಬುಲೆಟಿನ್ ಗೆ ಮತ್ತೆ ಸ್ವಾಗತ. ಮೂರನೇ ಸುದ್ದಿ ಯಾವುದು? ಆ ಮೂರನೇ ಸುದ್ದಿಗೆ ನಾವು ತೆಗೆದುಕೊಂಡಂತಹ ಆ ಪ್ರಶ್ನೆಗಳು ಯಾವುದು? ಆ ಪ್ರಶ್ನೆಗಳಿಗೆ ನಾವು ಕಂಡುಕೊಂಡಂತಹ ಉತ್ತರ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೂರನೇ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಒಂದು ಜಿಲ್ಲೆಗೆ ಸಂಬಂಧಪಟ್ಟದ್ದು, ಒಂದು ಜಿಲ್ಲೆ ಹಾಗೇನೇ ಅಲ್ಲಿರುವಂತಹ ಸಚಿವರ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರ. ಹಾಗಾದ್ರೆ ಆ ಮೂರು ಪ್ರಶ್ನೆಗಳು ಯಾವುದು ಅನ್ನೋದನ್ನ ನೋಡೋಣ. ಮೂರು ಪ್ರಶ್ನೆಯಲ್ಲಿ ಮೊದಲನೇ ಪ್ರಶ್ನೆ ಏನು ಅನ್ನುವಂತಹ ಪ್ರಶ್ನೆ. ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರ, ಒಂದು ಜಿಲ್ಲೆ ಇಬ್ಬರು ಸಚಿವರ ನಡುವೆ ನಡೀತಾ ಇರುವಂತಹ ಸಮರ. ಯಾರು ಅನ್ನೋದರ ಫೋಟೋವನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಈಗಾಗಲೇ. ಯಾರ್ಯಾರು ಅನ್ನೋದಕ್ಕೆ ಉತ್ತರ ಇಲ್ಲಿ ಸತೀಶ್ ಜಾರಕಿಹೊಳಿ ಹಾಗೇನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇವರಿಬ್ಬರ ನಡುವೆ ನಡೀತಾ ಇರುವ ಹಗ್ಗ ಜಗ್ಗಾಟ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಹಾಗಾದ್ರೆ ಇಲ್ಲಿ ಮೂರನೇ ಪ್ರಶ್ನೆ ಯಾಕೆ ಅನ್ನುವಂತಹ ಪ್ರಶ್ನೆ. ಯಾಕೆ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಇದೆ ಇಲ್ಲಿ. ಒಂದು, ವರ್ಗಾವಣೆ ರಾಜಕೀಯ ಅನ್ನುವಂಥದ್ದು. ಈಗಾಗಲೇ ರಾಜ್ಯದಲ್ಲಿ ವರ್ಗಾವಣೆಯ ವಿಚಾರ ಬಹಳ ಸದ್ದನ್ನ ಮಾಡ್ತಾ ಇದೆ. ಹಾಗಾದ್ರೆ ಇಂತಹ ಸಂದರ್ಭದಲ್ಲಿ ಈ ವರ್ಗಾವಣೆಯಲ್ಲಿ ಏನಾಗ್ತಾ ಇದೆ, ಇವರಿಬ್ಬರ ನಡುವಿನ ಜಗಳಕ್ಕೆ ಸಮರಕ್ಕೆ ಕಾರಣ ಆಗ್ತಾ ಇರುವಂತಹ ಆ ವರ್ಗಾವಣೆ ಯಾವುದು, ಯಾವ ಕಾರಣಕ್ಕಾಗಿ ನಡೀತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಪ್ರಮುಖವಾಗಿ ಕೇಳಿ ಬಂದಿರುವಂತಹ ವಿಚಾರ ಬಸ್ನ ಸಮಸ್ಯೆ. ಬೆಳಗಾವಿ ಪಾಲಿಕೆಯಲ್ಲಿ 15 ವರ್ಷಗಳಿಂದಿದ್ದ ಮಹಿಳಾ ಅಧಿಕಾರಿಗೆ ಕಿರುಕುಳ ಕೊಟ್ಟು, ಅವರು ಮಹಿಳಾ ಅಧಿಕಾರಿಯೇ ಕಿರುಕುಳವನ್ನ ಕೊಡ್ತಾ ಇದ್ರು, ವಸೂಲಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಜನರು ದೂರನ್ನ ಕೊಟ್ಟಿದ್ರು. ಸೊ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿಸಿದ್ರು ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ. ವಾಟ್ ನೆಕ್ಸ್ಟ್, ಏನಾಯ್ತು ಹಾಗಾದ್ರೆ ಎತ್ತಂಗಡಿ ಮಾಡಿಸಿದ ಮೇಲೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ, ಅದೇ ಅಧಿಕಾರಿಗೆ ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಹುದ್ದೆಯನ್ನ ನೀಡಲಾಗಿದೆ. ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೂಲಕ ಮತ್ತೆ ಅವರು ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ, ಬೆಳಗಾವಿ ಉಸ್ತುವಾರಿ ಸಚಿವರು. ಏನ್ ಹೇಳಿದ್ದಾರೆ ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾತನಾಡಿರುವಂತಹ ಅಂಶಗಳು ಏನು, ಯಾರು ವರ್ಗಾವಣೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರ ಮಾತುಗಳಿಂದನೇ ಕೇಳೋಣ. ಕೆಲವು ಮಂದಿ ಇದ್ದಾರೆ, ಒಂದೊಂದಾಗಿ ತೆಗೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ ನಾವು ತೆಗಿತೀವಿ, ಮತ್ತೆ ನಮ್ಮವ್ರ ಕಡೆ ಹೋಗಿ ಸುತ್ತಾಕಿ ಮತ್ ಸುತ್ತಾಕಿ ಬರ್ತಾರೆ. ಈಗಾಗಲೇ ನಾವು ಬಸ್ನಿಂದ ಇಳಿಸಿದ್ವಿ, ಹಿಂದಿನ ಬಸ್ನಾಗ ಹತ್ತಿದ್ ನಮ್ಗೆ ಗೊತ್ತೇ ಇಲ್ಲ. ನಾವು ಕಾರ್ಪೊರೇಷನ್ ತೆಗೆದ ಹಾಕಿದ್ವಿ, ಅವ್ರು ಬುಡದಾಗ ಬಂದಾರ, ಹಂಗಾಗಿದೆ. ನಾವು ಬಸ್ ಖಾಲಿ ಇದೆ ಅಂತ ನಾವು ತಿಳಿದ್ವಿ, ಅವ್ರು 2ನೇ ಬಸ್ 8ನೇ ಬಸ್ಗಿಂತ ಅವ್ರು ಮತ್ತೆ ಬರತಾರ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ. ಅಲ್ಲಿ ಹೋಗಿ ಏನೋ ಹೇಳಿರ್ತಾರ, ಅವ್ರಿಗೇನೋ ಬೇಕಾಗಿರ್ತಾರ. ದೋಸ್ತಿ ಇರ್ತೈತಿ, ಜಾತಿ ಇರ್ತೈತಿ, ಧರ್ಮ ಇರ್ತೈತಿ, ಫ್ರೆಂಡ್ಶಿಪ್ ಇರ್ತೈತಿ. ಹಿಂಗೇನ ವಸಲಿ ಹಚ್ಕೊಂಡು ಇಲ್ಲಿ ಬರ್ತಾರ. ನಾವು ಎಲ್ಲ ನಾವು ಬಸ್ನಿಂದ ಹೊರಗೆ ಇಳಿಸಿವಿ ಅಂತ ನಾವು ಹೇಳಿದ್ವಿ. ಇಲ್ಲ ಇಲ್ರಿ, ಅವ್ರ ಹಿಂದಿನ ಬಸ್ನಾಗ ಬರತ್ತಾರ, ನಾವ್ ಇಳಿಸ್ತಾರ, ಅವ್ರ ಹತ್ತಾರ, ಅವ್ರು ಇಳಿಸ್ತಾರ, ನಾವ್ ಹಾಕೋತೀವಿ. ಹಿಂಗಾಗಿದೆ. ಅದಕ್ಕೆ ಟೈಮ್ ಬೇಕು, ಯಾಕಂದ್ರೆ ಒಂದೇ ಸಾರಿ ಏಕಾಏಕಿ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುಲ್ಲ. ಸ್ವಲ್ಪ ಟೈಮ್ ಬೇಕು. ಅಥವಾ ತೊಂದರೆ ಕೊಡ್ತಾರ. ನಮ್ಮ ಫಸ್ಟ್ ಪ್ರಯಾರಿಟಿ ಅವ್ರು ಭಾಳ ಸೀದ್ರದಾರ, ಅದು ಫಸ್ಟ್ ಇಲ್ಲ. ಜನರಿಗೆ ತೊಂದರೆ ಕೊಡೋದು ನಮ್ಮ ಫಸ್ಟ್ ಪ್ರಯಾರಿಟಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರ ಮಾತನ್ನ ಕೇಳ್ತಾ ಇದ್ರೇನೆ, ಈಗ ವರ್ಗಾವಣೆ ಈ ಸಮನ್ವಯತೆಯ ವಿಚಾರ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಗ್ಗ ಜಗ್ಗಾಟ ಇದ್ದಿದ್ದು ರಮೇಶ್ ಜಾರಕಿಹೊಳಿ ಅವರ ನಡುವೆ. ಆದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರ ನಡುವೆನೂ ಕೂಡ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗ್ತಾ ಇದೆಯಾ ಹೇಗೆ? ನವಿತಾ ಜೈನ್, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು 2 ತಿಂಗಳು ಕೂಡ ಇನ್ನೂ ಪೂರೈಕೆ ಆಗಿಲ್ಲ. ಆಗಲೇ ವರ್ಗಾವಣೆ ವಿಚಾರದಲ್ಲಿ ಸಚಿವರ ನಡುವೆ ಒಂದು ಭಿನ್ನ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿದೆ, ಹೀಗಾಗಿ ಬೆಳಗಾವಿಗೆ ಇಬ್ಬರು ಸಚಿವ ಸಂಪುಟದಲ್ಲಿ ಇಬ್ಬರಿಗೆ ಅವಕಾಶವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸ್ಥಾನವನ್ನು ಸತೀಶ್ ಜಾರಕಿಹೊಳಿಗೆ ಮತ್ತು ಉಡುಪಿಯ ಜಿಲ್ಲಾ ಉಸ್ತುವಾರಿ ಸಚಿವನ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಇಬ್ಬರ ನಡುವೆ ಒಂದು ಒಂದು ಗೊಂದಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ವರ್ಗಾವಣೆ ಪ್ರಕರಣ. ಯಾಕಂದರೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ 15-20 ವರ್ಷಗಳಿಂದಲೂ ಕೂಡ ಕೆಲ ಅಧಿಕಾರಿಗಳು ಠಿಕಾಣಿ ಹೊಡೆದಿದ್ದಾರೆ. ಇದು ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಇತ್ತೀಚೆಗೆ ನಡೆದಂತಹ ಒಂದು ಸಭೆಯಲ್ಲಿ ಈ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ನೇರವಾಗಿ ಸಾರ್ವಜನಿಕರೇ ಒಂದು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ, ಅಂದರೆ ಮಹಾನಗರ ಪಾಲಿಕೆ ಬರ್ತಕ್ಕಂಥ ವಿಭಾಗಗಳಲ್ಲಿ, ಕಂದಾಯ ಆಗಿರ್ಬೋದು, ಲೋಕೋಪಯೋಗಿ ಸೇರಿದಂತೆ ಅನೇಕ ಕಡೆಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಜನರು ಒಂದು ಒತ್ತಾಯವನ್ನು ಮಾಡಿದ್ರು. ಅಧಿಕಾರಿಗಳನ್ನ ತೆಗೆದು ಬೇರೆ ಕಡೆಗೆ ಕಳಿಸಿ, ಯಾಕಂದ್ರೆ 20-25 ವರ್ಷಗಳು ಒಂದೇ ಕಡೆ ಇದ್ರೆ ಜನರಿಗೆ ಜನರಿಗೆ ಸಮಸ್ಯೆ ಆಗುತ್ತೆ ಅದರಿಂದ ಅಂತ ಹೇಳಿ ಹೀಗಾಗಿ ಕೆಲ ಅಧಿಕಾರಿಗಳಿಂದ ಇಲ್ಲಿನ ವರ್ಗಾವಣೆ ಮಾಡಕ್ಕೆ ಸಿದ್ಧತೆಯನ್ನು ಮಾಡಲಾಗಿತ್ತು ಆ ಅಧಿಕಾರಿಗಳು ಲಕ್ಷ್ಮಿ ಹೆಬ್ಬಾಳ್ಕರ್ ಬಳಿ ಹೋಗಿ ಅವರು ಬೂಡಾಕ್ಕೆ ಬರುವಂತ ಪ್ರಯತ್ನ ಮಾಡಿದ್ರು ಒಟ್ಟು ಸತೀಶ್ ಜಾರಕಿಹೊಳಿ ಅವರು ಯಾರನ್ನ ಕಳಿಸಿದ್ರು ಅವರು ಏನು ಬೂಡಾಕ್ಕೆ ಬರ್ತಾರೆ ಮತ್ತೊಂದು ಕಡೆ ಏನು ಕಾಡಕ್ಕೆ ಬರ್ತಾರೆ ಬಿಮ್ಸ್ಗೆ ಬರ್ತಾರೆ ಈ ಅಧಿಕಾರಿಗಳು ಇಲ್ಲೇ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲೇ ಸುತ್ತಾಡ್ತಿರತಕ್ಕಂತದ್ದು ಇದು ಸಚಿವರ ಅಸಮಾಧಾನಕ್ಕೆ ಕಾರಣವಾಗಿರತಕ್ಕಂತದ್ದು ಅವರು ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ವ್ಯಂಗ್ಯವಾಗಿ ಮಾತಾಡತಕ್ಕಂತದ್ದು ಬೆಳಗಾವಿಯಲ್ಲಿ ಎರಡು ಬಸ್ಗಳಿವೆ ನಾವು ಇಲ್ಲಿಂದ ಇಳಿಸ್ತೀವಿ ಮುಂದೆ ಹೋಗಿ ಬೇರೆ ಬಸ್ಸಲ್ಲಿ ಹತ್ತಾರೆ ಅಂತ ಮೂಲಕ ವ್ಯಂಗ್ಯವಾಗಿ ಮಾತಾಡಿದರು ಪ್ರಮುಖವಾಗಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಇಲಾಖೆಗಳು ಕೂಡ ಈ ಸಮಸ್ಯೆ ಇರತಕ್ಕಂತದ್ದು ಯಾಕಂದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಆಗಿದ್ದು ಮಹಾನಗರ ಪಾಲಿಕೆ ಆಗಿರಬಹುದು ಕಾಡ ಬೂಡ ಹೀಗೆ ಬಿಮ್ಸ್ ಹೀಗೆ ಅನೇಕ ದೊಡ್ಡ ದೊಡ್ಡ ಕೇಂದ್ರಗಳಿವೆ ಒಂದು ಕಡೆ ವರ್ಗಾವಣೆ ಮಾಡಿದ ಕಡೆ ಮತ್ತೊಂದು ಕಡೆ ಹೋಗ್ತಾರೆ ಅವ್ರನ್ನ ಇಲ್ಲಿಂದ ತೆಗೆದು ಹಾಕಕ್ಕೆ ಸಾಧ್ಯವಾಗ್ತಿಲ್ಲ ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದು ಮುಂದಿನ ದಿನಗಳಲ್ಲಿ ಇದನ್ನ ಸರಿ ಮಾಡುವ ಪ್ರಯತ್ನವನ್ನ ಮಾಡ್ತೀನಿ ಅಂತ ಕೂಡ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು ಇದು ನಿಜಕ್ಕೂ ಕೂಡ ಏನು ರಾಜ್ಯದಲ್ಲಿ ಈಗಾಗಲೇ ವರ್ಗಾವಣೆ ದಂಧೆ ನಡೆಯುತ್ತೆ ಅಂತೇಳಿ ಏನು ಕುಮಾರಸ್ವಾಮಿ ಅವರು ಪೆಂಡ್ರೈವ್ ಆರೋಪವನ್ನು ಕೂಡ ಮಾಡಿದ್ರು ಈ ನಡುವೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಸಚಿವರ ನಡುವೆ ಈಗ ಮುಸುಕಿನ ಗುದ್ದಾಟ ನಡೆದಿರತಕ್ಕಂಥದ್ದು ಬಹಿರಂಗವಾಗಿದೆ ಸಚಿವರೇ ಈ ಬಗ್ಗೆ ಬಹಿರಂಗವಾಗಿ ಹೇಳಿದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಇನ್ನು ಅನೇಕ ಅಧಿಕಾರಿಗಳು ಜಾತಿ ಧರ್ಮದ ಹೆಸರಿನಲ್ಲಿ ಬಂದು ವಸೂಲಿ ಹಸ್ತಾರೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನವಿತಾ ಜೈನ್ ಓಕೆ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ ಇನ್ನು ಮುಂದಿನ ಸುದ್ದಿಯನ್ನ ನೋಡೋಣ ಮುಂದಿನ ಸುದ್ದಿಯ 3 ಪ್ರಶ್ನೆಗಳು ಏನು ಅದಕ್ಕೆ ಕಂಡುಕೊಂಡಂತಹ ಉತ್ತರ ಏನು ಅನ್ನೋದನ್ನ ನಿಮ್ಮ ಮುಂದಿಡುವಂತಹ ಪ್ರಯತ್ನ ಹಾಗಾದ್ರೆ ಆ ಸುದ್ದಿ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹಾಗೇನೆ 3 ಪ್ರಶ್ನೆಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಮೊದಲ ಪ್ರಶ್ನೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಬಗರ್ ಹುಕುಂ ಸಮಸ್ಯೆಯ ವಿಚಾರ ಇಲ್ಲಿ ಶರಾವತಿಯ ಸಂತ್ರಸ್ತರಿಗೆ ಪರಿಹಾರದ ವಿಚಾರ ಹಲವು ವರ್ಷಗಳಿಂದಲೂ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ ಇಲ್ಲಿವರೆಗೂ ಅದಕ್ಕೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ ಪರಿಹಾರದ ವಿಚಾರದಲ್ಲಿ ಯಾವಾಗಲೂ ಕೂಡ ಅವರಿಗೆ ಮರೀಚಿಕೆ ಆಗ್ತಾನೆ ಇದೆ ಎಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ಇಡ್ತಾ ಇದ್ದೀವಿ ಎರಡನೇ ಪ್ರಶ್ನೆ ಎಲ್ಲಿ ಅಂತ ಹೇಳಿ ಎಲ್ಲಿ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ನಿಮ್ಮ ಮುಂದೆ ಶಿವಮೊಗ್ಗ ಮಲೆನಾಡು ಪ್ರದೇಶದಲ್ಲಿ ಈ ಸಮಸ್ಯೆಗೆ ಇನ್ನೂ ಕೂಡ ಪರಿಹಾರ ಸಿಕ್ಕಿಲ್ಲ ಹಲವು ವರ್ಷಗಳಿಂದಲೂ ಕೂಡ ಇಲ್ಲಿ ರೈತರು ಹೋರಾಟವನ್ನ ಮಾಡ್ತಾನೆ ಇದ್ದಾರೆ ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಬಟ್ ಇಲ್ಲಿವರೆಗೂ ಸಿಕ್ಕಿಲ್ಲ ಮೂರನೇ ಪ್ರಶ್ನೆ ಯಾವಾಗ ಅನ್ನುವಂತಹ ಪ್ರಶ್ನೆ ಯಾವಾಗ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದು ಯಾವಾಗ ಚರ್ಚೆಗೆ ಬರಬಹುದು ಅಂತ ಹೇಳೋದಕ್ಕೆ ಉತ್ತರ ಅಧಿವೇಶನದ ಒಳಗೆ ಸಭೆ ಆಗತ್ತಾ ಚರ್ಚೆ ನಡೆಯತ್ತಾ ಅನ್ನೋದು ಅದು ಸಭೆ ಆಗಬೇಕು ಚರ್ಚೆ ಕೂಡ ಆಗಬೇಕು ಅನ್ನುವಂತಹ ಹೋರಾಟವನ್ನ ಒತ್ತಾಯವನ್ನ ಮಾಡಲಾಗ್ತಾ ಇದೆ ಇದು ಇವತ್ತು ನಿನ್ನೆಯದಲ್ಲ ದಶಕಗಳ ಸಮಸ್ಯೆ ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ ಆದ್ರೆ ಪರಿಹಾರದ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಉತ್ತರ ಸಿಗ್ತಾ ಇಲ್ಲ ಬಗರ್ ಹುಕುಂ ಅರಣ್ಯ ಭೂಮಿ ಸಾಗುವಳಿ ಶರಾವತಿ ಸಂತ್ರಸ್ತರ ಸಮಸ್ಯೆ ಆಗಿರಬಹುದು ಇಲ್ಲಿ ಅದೇ ರೀತಿಯಾಗಿ ಅರಣ್ಯ ಕಾನೂನು ಕಂದಾಯ ಸಚಿವರು ಅಧಿಕಾರಿಗಳು ಸಭೆಗಳಷ್ಟೇ ನಡೆಯುತ್ತೆ ಹೊರತು ಕೆಲವು ಸಂದರ್ಭದಲ್ಲಿ ಸಭೆಗಳಾಗತ್ತೆ ಆ ನಂತರ ಅದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ದಶಕಗಳ ಹೋರಾಟಕ್ಕೆ ದಶಕಗಳ ಸಮಸ್ಯೆಗೆ ಪರಿಹಾರವನ್ನ ಕೊಡುವಲ್ಲಿ ಯಾರೂ ಕೂಡ ಸಕ್ಸಸ್ ಆಗಿಲ್ಲ ಇಚ್ಛಾಶಕ್ತಿಯ ಕೊರತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇನ್ನು ಸಿಎಂ ಕಾನೂನು ಸಲಹೆಗಾರರನ್ನು ಒಳಗೊಂಡಂತಹ ಸಭೆ ನಡೆಯಬೇಕು ಅದು ನಾಳೆ ಅಥವಾ ನಾಡಿದ್ದು ಸಭೆ ನಡೆಸುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ 5-6 ದಶಕಗಳ ಸಮಸ್ಯೆಗೆ ಈಗಾದ್ರೂ ಪರಿಹಾರ ಸಿಗತ್ತಾ ನಮಗೆ ಈ ಸಲಾದ್ರೂ ಪರಿಹಾರ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಂತೂ ಇವರು ಎಲ್ಲರೂ ಕೂಡ ಇದ್ದಾರೆ ಬಗರ್ ಹುಕುಂ ರೈತರಿಗೆ ಸಾಗುವಳಿ ಪತ್ರ ವಿತರಣೆ ಪ್ರಕ್ರಿಯೆ ಆಗಿರ್ಬೋದು ಪರಿಭಾವಿತ ಅರಣ್ಯ ಅಧಿಸೂಚನೆ ಸೊಪ್ಪಿನ ಬೆಟ್ಟ ಕಾನು ಕುಮ್ಕಿ ಜಮೀನು ಸಾಗುವಳಿದಾರರಿಗೆ ಸಕ್ರಮ ಮಾಡುವಂತಹ ವಿಚಾರ ಕಳೆದ 5-6 ದಶಕಗಳಿಂದ ಭೂಮಿಯ ಹಕ್ಕು ಸಿಗದೆ ಪರದಾಡ್ತಾ ಇದ್ದಾರೆ ಶರಾವತಿ ಸಂತ್ರಸ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ಪರಿಹಾರ ಸಿಗಬೇಕು ಅನ್ನುವಂತಹ ನಿರೀಕ್ಷೆ ಈ ಸಲ ಆದ್ರೂ ಸಿಗ್ಲಿ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ ಆ ಭಾಗದ ಜನ ಯಾಕಂದ್ರೆ ಪ್ರತಿ ಬಾರಿ ಕೂಡ ಈ ವಿಚಾರ ಮುನ್ನೆಲೆಗೆ ಬರುತ್ತೆ ಮಾಧ್ಯಮಗಳಲ್ಲಿ ಬರುತ್ತೆ ಹೋರಾಟಗಾರರು ಹೋರಾಟ ಮಾಡ್ತಾನೆ ಇದ್ದಾರೆ ಬಟ್ ಪರಿಹಾರ ಇನ್ನೂ ಕೂಡ ಸಿಕ್ಕಿಲ್ಲ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗ ಉಸ್ತುವಾರಿ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಶರಾವತಿ ಸಭೆಯನ್ನ ನಾನು ಮುಂದಿನ ವಾರ ಮಂಗಳವಾರಕ್ಕೆ ಕೇಳ್ಕೊಂಡಿದ್ದೀನಿ ಮಂಗಳವಾರನೇ ಆಗ್ಬೋದು ಯಾಕಂದರೆ 5 ಜನರು ಮಂತ್ರಿಗಳು ಒಟ್ಟಿಗೆ ಸೇರಬೇಕಾಗ್ತದೆ ಅಧಿವೇಶನ ಇರೋದ್ರಿಂದ ಅದನ್ನ ಕೋರಿಕೆಯನ್ನು ಮಾಡಿದ್ದೀನಿ ಬಗೆಹರಿಸ್ತೀವಿ ಅಂತ ಮಾತನ್ನು ಕೂಡ ಕೊಟ್ಟಿದ್ದೀವಿ ಆ ಪ್ರಯತ್ನವನ್ನು ಈಗಾಗಲೇ ಶುರು ಮಾಡಿಬಿಟ್ಟಿದ್ದೀವಿ ಆಗಲೇ ನಾವು ಕೆಲಸವನ್ನು ಶುರು ಮಾಡ್ಕೊಂಡಿದ್ದೀವಿ ನಾವು ಮಂಗಳವಾರ ಇಟ್ಕೊಂಡು ಮಂಗಳವಾರ ಇಲ್ಲ ಬುಧವಾರ ಆಗ್ಬೋದು ಒಂದು ದಿವಸ ಹೆಚ್ಚು ಕಮ್ಮಿ ವಿಧಾನಸೌಧದಲ್ಲೇ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ದೀವಿ ಶರಾವತಿ ಸಭೆಯನ್ನು ನಾನು ಮುಂದಿನ ವಾರ ಮಂಗಳವಾರಕ್ಕೆ ಕೇಳ್ಕೊಂಡಿದ್ದೀನಿ ಮಂಗಳವಾರನೇ ಆಗ್ಬೋದು ಸಿಎಂ ಅನ್ನು ಕಂಡಂತಹ ಒಂದು ಜಿಲ್ಲೆ ಆದರೂ ಕೂಡ ಪರಿಹಾರ ಸಿಕ್ಕಿಲ್ಲ ಅನ್ನುವಂತ ಆಕ್ರೋಶ ಕೂಡ ಆ ಭಾಗದ ಜನರಿಗೆ ಇದೆ. ಆದರೆ ಈ ಸಲ ಆದರೂ ಪರಿಹಾರ ಸಿಗುತ್ತಾ ಅನ್ನೋದನ್ನ ನಾವು ನೀವು ಕಾದು ನೋಡೋಣ. ಮುಂದಿನ ಸುದ್ದಿಯನ್ನು ನೋಡೋಣ. ಮುಂದಿನ ಸುದ್ದಿ ಯಾವುದು? ಮುಂದಿನ ಸುದ್ದಿಗೆ ಇರುವಂತಹ ಆ ಮೂರು ಪ್ರಶ್ನೆಗಳು ಏನು, ಮೂರು ಪ್ರಶ್ನೆಗಳಿಗೆ ಕಂಡುಕೊಳ್ಳುವಂತಹ ಉತ್ತರ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗ ಮುಂದಿನ ಸುದ್ದಿಗೆ ಇರುವಂತಹ ಮೊದಲ ಪ್ರಶ್ನೆ ಏನು ಅನ್ನುವಂತಹ ಪ್ರಶ್ನೆ. ಏನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಹಾಲಿನ ಪ್ರೋತ್ಸಾಹಧನ ಕಡಿತ ಎಲ್ಲರಿಗೂ ಬೇಕಾಗುವಂತಹ ಸುದ್ದಿ ಇದು, ರೈತರಿಗೂ ಕೂಡ ಬೇಕಾಗುವಂತಹ ಸುದ್ದಿ. ಎಲ್ಲಿ ಅನ್ನುವಂತಹ ಪ್ರಶ್ನೆಯನ್ನ ನಾವು ಇಡ್ತಾ ಇದ್ದೀವಿ. ಎಲ್ಲಿ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಮಂಡ್ಯದ ಮನ್ಮೂಲ್ನಲ್ಲಿ. ಹಾಗಾದ್ರೆ ಪರಿಣಾಮ ಏನು ಅನ್ನೋದನ್ನ ನೀವು ಕೇಳಬಹುದು. ಪರಿಣಾಮ ನಿಮ್ಗೆಲ್ರಿಗೂ ಗೊತ್ತಿದೆ. ಸಹಜವಾಗಿ ಇಂತಹ ಘಟನೆಗಳು ಆದಾಗ ರೈತರ ಆಕ್ರೋಶ ಭುಗಿಲೇಳುತ್ತೆ. ಪ್ರಮುಖವಾಗಿ ರೈತರು ಈಗಾಗಲೇ ಹೋರಾಟವನ್ನ ಮಾಡೋದಿಕ್ಕೂ ಕೂಡ ಮುಂದಾಗಿದ್ದಾರೆ. ಮನ್ಮೂಲ್ ಈ ಮೂಲಕ ಶಾಕ್ ಅನ್ನ ಕೂಡ ಕೊಟ್ಟಿದೆ. ಮನ್ಮೂಲ್ ಯಾವ ರೀತಿಯಾಗಿ ಶಾಕ್ ಅನ್ನ ಕೊಟ್ಟಿದೆ ಅಂತ ಹೇಳಿದ್ರೆ, ರೈತರಿಗೆ ನೀಡುವಂತಹ ಹಾಲಿನ ಪ್ರೋತ್ಸಾಹಧನ ಇಲ್ಲಿ ಕಡಿತ ಮಾಡಲಾಗಿದೆ. ಈ ಮೂಲಕ ಜೂನ್ ತಿಂಗಳಲ್ಲಿ 1 ರೂಪಾಯಿಯನ್ನ ಮನ್ಮೂಲ್ ಕಡಿತಗೊಳಿಸಿದೆ. ಇದೇ ಕಾರಣಕ್ಕಾಗಿ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ 1 ರೂಪಾಯಿ 75 ಪೈಸೆಯನ್ನ ಕಡಿತಗೊಳಿಸಿ ಮನ್ಮೂಲ್ ಆದೇಶವನ್ನ ಹೊರಡಿಸಿದೆ. ಉತ್ಪಾದಕರಿಗೆ 32 ರೂಪಾಯಿ 25 ಪೈಸೆ ಬದಲು 30 ರೂಪಾಯಿ 50 ಪೈಸೆಯನ್ನ ನಿಗದಿ ಮಾಡಿದೆ. ಹಾಲಿನ ದರ ಕಡಿತಗೊಳಿಸಿದೆ ಮನ್ಮೂಲ್ ವಿರುದ್ಧ ಈಗ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಮನ್ಮೂಲ್ ಸಮರ್ಥನೆಯನ್ನ ಕೂಡ ಕೊಡ್ತಾ ಇದೆ. ಆ ಸಮರ್ಥನೆ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಜುಲೈ 13 ಒಕ್ಕೂಟದ ಆಡಳಿತ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡಿರೋದು. ಮಳೆ ಆಗಿ ಹಸಿರು ಹೆಚ್ಚಾಗಿದೆ, ಹಾಗಾಗಿ ಪ್ರೋತ್ಸಾಹಧನ ಕಡಿತ ಅಂತ ಹೇಳ್ತಾ ಇದೆ. ಆ ಒಂದು ಆದೇಶವನ್ನ ಸಮರ್ಥನೆಯನ್ನ ಕೊಡ್ತಾ ಇದೆ. ಪಶು ಆಹಾರದ ಬೆಲೆ ದುಬಾರಿ ಆಗಿದೆ ಅಂತ ಹೇಳಿ ರೈತರು ಆಕ್ರೋಶವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ರೈತರು ಉಪಯೋಗಿಸುವ ಎಲ್ಲಾ ಪದಾರ್ಥಗಳ ಬೆಲೆ ಕೂಡ ಏರಿಕೆಯಾಗಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗಿರೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮನ್ಮೂಲ್ ಸಮರ್ಥನೆಗೆ ರೈತರು ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮನ್ಮೂಲ್ ರೈತರ ಮೇಲೆ ಯಾವ ಕಾರಣಗಳ ಕೊಟ್ಟು ಅಕ್ಸೆಪ್ಟ್ ಮಾಡುವಂಥ ಕೆಲಸ ರೈತರಿಗೂ ಇಲ್ಲ. ರೈತರು ನೇರವಾಗಿ ಹೇಳ್ತಾ ಇದ್ದೀವಿ, ಏನು ಈಗ 1 ರೂಪಾಯಿ 75 ಪೈಸೆ ಕಡಿತ ಮಾಡಿದ್ದು ಅದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಏಕೆ ಅಂತ ಅಂದರೆ, ಈಗ 2-3 ತಿಂಗಳಿಂದ ಮಳೆ ಇಲ್ಲ. ಮಳೆ ಇಲ್ಲದೆ ಇರೋ ಕಾರಣದಿಂದ ನೀರು ಇಲ್ಲ. ನೀರು ಇಲ್ಲದೆ ಇದ್ದರೂ ಎಲ್ಲಿ ಹಸಿರು ಜಾಸ್ತಿಯಾಗಿ ಏನು ಮೇವು ಜಾಸ್ತಿ ಆಗ್ಬಿಟ್ಟು ಹಾಲು ಉತ್ಪಾದನೆ ಜಾಸ್ತಿ ಆಗದೆ. ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ 3 ಗಂಟೆ 3 ಪ್ರಶ್ನೆಯನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು ಬಲ ನಿಮ್ಮದು.